ಭಾನುವಾರ ರಾತ್ರಿ ಅಹಮದಾಬಾದ್ನಲ್ಲಿ ನಡೆದ ಐಸಿಸಿ ವಿಶ್ವಕಪ್ 2023ರಲ್ಲಿ ಪ್ಯಾಟ್ ಕಮಿನ್ಸ್ ಪಡೆ ಗೆದ್ದ ಮೇಲೆ ಆಸ್ಟ್ರೇಲಿಯಾದ ಕ್ರಿಕೆಟಿಗರು ಮತ್ತು ಅವರ ಕುಟುಂಬಗಳನ್ನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಗುರಿ ಮಾಡಿಕೊಂಡಿದ್ದಾರೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ಭಾರತದ 1.3 ಲಕ್ಷ ಅಭಿಮಾನಿಗಳ ಮುಂದೆ ಟ್ರೋಫಿ ಗೆದ್ದಿತು. ಸತತ 10 ಏಕದಿನ ಪಂದ್ಯಗಳಲ್ಲಿ ಅಜೇಯವಾಗಿ ಉಳಿದಿದ್ದ ಪಂದ್ಯಾವಳಿಯ ಅತ್ಯುತ್ತಮ ತಂಡವಾದ ಭಾರತವನ್ನು ಸೋಲಿಸುವ ಮೂಲಕ ಶತಕೋಟಿ ಹೃದಯಗಳನ್ನು ಅವರು ಛಿದ್ರ ಮಾಡಿದರು. ಇದಾದ ಬೆನ್ನಲ್ಲೇ ಕೆಲವು ಕಿಡಿಗೇಡಿ ಅಭಿಮಾನಿಗಳು ಆಸ್ಟ್ರೇಲಿಯಾದ ಆಟಗಾರರ ಪತ್ನಿಯರು ಹಾಗೆ ಪುಟಾಣಿ ಮಕ್ಕಳಿಗೆ ಅತ್ಯಾಚಾರ ಮತ್ತು ಕೊಲೆಯ ಬೆದರಿಕೆ ಹಾಕಿದ್ದಾರೆ. ಆಸ್ಟ್ರೇಲಿಯಾದ 241 ರನ್ಗಳ ಚೇಸಿಂಗ್ ಟೈಮ್ನಲ್ಲಿ 137 ರನ್ ಗಳಿಸುವ ಮೂಲಕ ಫೈನಲ್ನಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಗೆದ್ದ ಟ್ರಾವಿಸ್ ಹೆಡ್ ಅವರ ಪತ್ನಿಯನ್ನ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಗುರಿ ಮಾಡಿಕೊಂಡಿದ್ದಾರೆ. ಹಾಗೆ ದಕ್ಷಿಣ ಭಾರತದ ಮೂಲವನ್ನು ಹೊಂದಿರುವ ಮ್ಯಾಕ್ಸ್ವೆಲ್ ಅವರ ಪತ್ನಿ ವಿನಿ ರಾಮನ್ ಅವರನ್ನೂ ನಿಂದಿಸಿದ್ದಾರೆ. ರಾಮನ್ ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಹೀಗೆ ಬರೆದುಕೊಂಡಿದ್ದಾರೆ. ಶೀತದ ಮಾತ್ರೆ ತೆಗೆದುಕೊಳ್ಳಿ ಮತ್ತು ಕೋಪವನ್ನ ಕಮ್ಮಿ ಮಾಡಿಕೊಳ್ಳಿ ಅಂತ ವಿನಿ ರಾಮನ್ ಬೆದರಿಕೆ ಹಾಕಿದ್ದವರಿಗೆ ಉತ್ತರ ಕೊಟ್ಟಿದ್ದಾರೆ. ಹೆಡ್ ಅವರ ಪತ್ನಿ ಜೆಸ್ಸಿಕಾ ಡೇವಿಸ್ ಮತ್ತು ಅವರ 1 ವರ್ಷದ ಮಗಳನ್ನ ಕೂಡ ಕೆಲವು ಭಾರತೀಯ ಅಭಿಮಾನಿಗಳು ಬಿಡಲಿಲ್ಲ ಅನ್ನೋದು ಇಲ್ಲಿ ಅಚ್ಚರಿಯ ಸಂಗತಿ. 1987, 1999, 2003, 2007 ಹಾಗೆ 2015 ನಂತರ ಆಸ್ಟ್ರೇಲಿಯಾ ತಂಡ ಏಕದಿನ ಕ್ರಿಕೆಟ್ನಲ್ಲಿ 6ನೇ ಗೆಲುವು ದಾಖಲಿಸಿದೆ. ಭಾರತದಲ್ಲಿ ಪ್ರಶಸ್ತಿ ಗೆದ್ದ ಮೇಲೆ ತವರು ತಂಡಗಳು ಕಪ್ ಗೆಲ್ಲೋ ಪ್ರವೃತ್ತಿಯನ್ನ ಮುರಿದ್ರು. ಇದರ ಮಧ್ಯೆ ಕಳೆದ 10 ವರ್ಷಗಳಲ್ಲಿ ಗೆಲ್ಲೋದಕ್ಕಾಗದ ಐಸಿಸಿ ಪ್ರಶಸ್ತಿಗಾಗಿ ಭಾರತ ತಂಡ ಮತ್ತೆ ಕಾಯಬೇಕಾಗಿದೆ.